ಕಮಲಿ, ಇನ್ಮ್ಯಾಕ್ ನಡ್ಕೊಂಡು ಹೋಗೋ ಕ್ಯಾಮೇನೆ ಇಲ್ಲ. ನಮ್ ಓಲ್ಡ್ ಮ್ಯಾನ್ ಮ್ಯಾಕ್ ಕುಂತ್ಕೊಂಡ ಜುಯಿ ಅಂತ ಹೋಗ್ಬೋದು. ಬೆಂಗಳೂರು ರೋಡ್ಗಳಲ್ಲಿ ಸ್ವಲ್ಪ ಹುಷಾರು. ಕಾಡು ಹಳ್ಳ ಕೊಳ್ಳ ಎಲ್ಲ ನೋಡೈತೆ ನಮ್ ಓಲ್ಡ್ ಮ್ಯಾನು. ಯಾವ ರಸ್ತೆ ಅಂದ್ರು ನೀರ್ ಕುಡ್ದಂಗೆನೆಯ. ಹೌದೌದು, ಇವಾಗ ನಾನೇ ನುಗ್ಸ್ಕೊಂಡ್ ಬರ್ಲಿಲ್ವಾ? ಕೆಂಪ ಅವ ಹೆಂಗವಳೆ? ನೀನ್ ಇಲ್ಲಿಗೆ ಬತ್ತ್ಯಾ ಅಂತ ಅವಳಿಗೆ ಗೊತ್ತಾ? ಇನ್ನ ಕೋಪ್ದಾಗೆ ಅವಳ. ಕಮಲಿ, ಸರೋಜಕ್ಕಂಗೆ ನಿನ್ ಮೇಲೆ ಕೋಪಕ್ಕಿಂತ ಪಿರುತಿನೇ ಜಾಸ್ತಿ. ನೋಡು, ನಿಂಗೋಸ್ಕರ ಅಕ್ಕಿ ರೊಟ್ಟಿ ಮಾಡಿ ಕಳ್ಸಳು ನೋಡು. ಅಜ್ಜಯ್ಯ, ನಮ್ ದಿಟ್ವಾದ ಓಲ್ಡ್ ಮ್ಯಾನ್ ಕರ್ಕೊಂಬರೋದಲ್ವ ಕೆಂಪ? ಅಜ್ಜಯ್ಯ ಬಂದಿದ್ರೆ ನಮ್ ಕಾಲೇಜು ಹಾಸ್ಟ್ಲು ಎಲ್ಲನ ನೋಡಿ ಸ್ಯಾನೆ ಖುಷಿ ಪಡೋನು. ಯಾಕೆ ಬರ್ನಿಲ್ಲ? ಕೆಂಪ ಏನಾಯ್ತು? ಅಜ್ಜಯ್ಯ ಹೆಂಗವನೆ? ಅಜ್ಜ ಹೆಂಗೇನಾಗೈತೆ ಬಂಬಟಗವ್ರೆ? ಅಜ್ಜಯ್ಯನು ನನ್ನ ಕೂಡೆ ಬಂದ್ಬಿಟ್ರೆ ಸರೋಜಕ್ಕ ಒಬ್ಬಂಟಿ ಆಗ್ಬಿಡ್ತಾವ್ರಂತ ನಾನೇ ಬೇಡ ಅಂದೆ. ಇನ್ನೊಂದು ದಿವಸ ಗೊತ್ತಾ, ಅಜ್ಜಯ್ಯ ನಿಂಗೋಸ್ಕರ ಏನ್ ಕೊಟ್ಟು ಕಳ್ಸಾರ ಗೊತ್ತಾ? ಸೀರೆ ಕೊಟ್ಟು ಕಳ್ಸಾರೆ ನೋಡು. ಅಣ್ಣಯ್ಯ, ನಂಗೇನು ತಕ್ಕ ಬರ್ಲಿಲ್ವಾ? ನಿಂಗ್ ತರದ ಇರಕಾಯ್ತದ? ಶೆಟ್ಟಿ ಅಂಗಡಿದು ನಿಂಗೆ ಇಷ್ಟವಾದ ತಂದಿದ್ದೀನಿ ನೋಡು. ಕೆಂಪ, ಶ್ಯಾಮಾಚಾರಿ ಅವ್ರ ತವ ನೋವಿನ ಎಣ್ಣೆ ತರ ಕೇಳಿದ್ನಲ್ಲ. ಏ, ಅದನ್ನು ತಂದಿನಿ ನಿಂಗೆ ಹೇಳದೆ ಮರ್ತೋಯ್ತು ನೋಡು. ಇದ್ರಾಗೈತೆ ಫೈನ್. ಕೆಂಪ ಸ್ವಲ್ಪ ಸಿಟಿ ಎಲ್ಲ ಓಡಾಡಿ ಶಾಪಿಂಗ್ ಮಾಡ್ಬೇಕಂತ, ನಾವಿನ್ ಹೊರಡ್ತೀವಿ. ಕಮಲಿ, ನಮ್ಮ ರಿಷಿ ಸರ್ ಇದ್ದಿದ್ಕೆ ಎಲ್ಲ ಸುಲಭ ಆಯ್ತು ನೋಡು. ಅವರು ನಮ್ಮ ಊರಿಗೆ ಬಂದಾಗಲೇ ನಾನು ಯಾಕೆ ಅವ್ರನ್ನ ಪೆಂಡ್ ಮಾಡ್ಕೊಳ್ಳಿಲ್ಲ ಅಂತ ಈಗ ಫೀಲಿಂಗ್ ಆಯ್ತಾ ಇದೆ. ಅದಕ್ಕೆ ಯಾಕೆ ಫೀಲಿಂಗು? ಈಗೆಲ್ಲರೂ ಕ್ಲೋಸ್ ಆದ್ವಲ್ಲ. ಅದು ಸರಿನೇ. ನಿಂಗೆ ಕಮಲಿ, ನನ್ನ ಬತ್ತಿನ ಕಣ್ರವ ಅಣ್ಣಯ್ಯ, ಆದಷ್ಟು ಬೇಗ ಇನ್ವನ್ ಕಿತ್ತಪ್ಪ. ಹುಚ್ಚಿ, ಇಷ್ಟಕ್ಕೆಲ್ಲ ಅಳ್ತಾರ? ಅಳ್ಬಾರ್ದು ಆಯ್ತಾ? ನೀವಿಬ್ರು ಸಂದಕ್ಕೋದಿ ಊರಿಗೆ ಒಳ್ಳೆ ಹೆಸರು ತರಬೇಕು. ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ ಆಯ್ತಾ? ಅಳ್ಬೇಡ, ನೀನು ಹಿಂಗೆ ಅಳ್ತಾ ಇದ್ರೆ ನಾನು ಅಷ್ಟೇ, ನಾನು ಒತ್ಬಿಡ್ತೀನಿ. ನಡೀರಿ ಸರ್. ಬೇಬಿ, ಇನ್ನೂ ರೆಡಿ ಆಗಿಲ್ವಾ ನೀನು? ನಾನು ನೀನು ಅಮ್ಮಮ್ಮ ಎಲ್ಲ ಹೊರಗಡೆ ಹೋಗೋಣ ಅಂತ ಹೇಳಿದ್ನಲ್ಲ. ನನಗೆ ಮೂಡ್ ಇಲ್ಲ ಮಾಮ್. ನಿನ್ನ ಮೂಡ್ ಸರಿ ಹೋಗ್ಲಿ ಅಂತಾನೆ ಹೊರಗಡೆ ಹೋಗೋಣ ಅಂತ ಹೇಳಿದ್ದು. ಮೊದಲು ಆ ಫೋನ್ನ ಎತ್ತಿಡು ಆ್ಯಂಡ್ ಗೆಟ್ ರೆಡಿ ಫಾಸ್ಟ್. ಮಾಮ್, ನೀನು ಯಾಕೆ ಇಷ್ಟು ಟಾರ್ಚರ್ ಮಾಡ್ತಾ ಇದೀಯಾ? ಲುಕ್ಯ, ಇವತ್ತು ಕಾಲೇಜ್ ರಜಾ ಇದ್ದರೂ ಋಷಿ ಫೋನ್ ಕನೆಕ್ಟ್ ಆಗ್ತಿಲ್ಲ. ನಂಗೆ ಹೇಳ್ದೆ ಎಲ್ಲಾದರೂ ಸುತ್ತಾಡಕ್ಕೆ ಹೋಗಿದ್ದಾನ? ಇಲ್ಲ, ಆ ಹಳ್ಳಿ ಗುಗ್ಗುವಿಂದೆ ಬಿದ್ದಿದ್ದಾನಾ?
ಯಾಕೋ ಋಷಿ ನನ್ನಿಂದ ದೂರ ಆಗ್ತಿದ್ದೇನೆ ಅಂತ ಅನಿಸ್ತಿದೆ ಮಾಮ್. ಅನಿಕಾ, ನಿನ್ನ ಮೇಲೆ ನಿನಗೆ ನಂಬಿಕೆ ಕೆಟ್ಟಾಗ್ಲೆ ಈ ಥರದ್ದೆಲ್ಲ ಆಲೋಚನೆಗಳು ಬರೋದು. ನೀನೆಲ್ಲಿ, ಆ ಹಳ್ಳಿ ಗುಗ್ಗು ಎಲ್ಲಿ? ಅವಳ ಮೇಲೆ ರಿಷಿಗಿರೋದು ಜಸ್ಟ್ ಸಿಂಪತಿ ಮಾತ್ರ ಅಷ್ಟೇ ಅನಿಕಾ. ಅವನು ಯಾಕೆ ಅವಳ ಹಿಂದೆ ಸುತ್ತಾನೆ ಹೇಳು? ಅವನು ಯಾವತ್ತಿದ್ರೂ ನಿನಗೆ ನಿನ್ನವನೇ. ಸುಮ್ಮನೆ ನೀನೇ ಏನೇನೋ ಯೋಚನೆ ಮಾಡಿ ಮನಸ್ಸನ್ನು ಹಾಳು ಮಾಡ್ಕೋತಾ ಇದೀಯ ಅಷ್ಟೇ. ಬಟ್ ಅಮ್ಮಮ್ಮ, ನಂಗೆ ಯಾಕೋ ಋಷಿ ನನ್ನ ಅವಾಯ್ಡ್ ಮಾಡ್ತಿದ್ದಾನೇನೋ, ಅದಕ್ಕೆ ಅವಳೇ ಕಾರಣನೇನೋ ಅಂತ ಅನಿಸ್ತಿದೆ. ಕಮಲಿ, ಈತ ನೋವೇನೇ ತರಿಸಿದೆಯಲ್ಲ, ಯಾಕೆ? ಇನ್ಯಾಕೆ, ನಮ್ಮ ಸದಾನಂದ ತಾತ ಏನು ಕಾಲು ಸರಿ ಮಾಡೋದಕ್ಕೆ. ಹಾಂ, ನೀನೇ ಸರಿ ಮಾಡ್ತೀಯಾ? ಹೂ, ಮತ್ತೆ ಊರಾಗೆ ನಿರ್ಮಲಕ್ಕಂಗೆ ಕಾಲು ಊತ ಬಂದಾಗ ಶ್ಯಾಮಾಚಾರ್ ಎಂಡ್ರು ಮಾಲೀಸ್ ಮಾಡಕ್ ಬರ್ತಿದ್ರಲ್ಲ, ಅದನ್ನ ನೋಡಿ ನೋಡಿನೇ ಕಲ್ತ್ಕೊಂಬಿಟ್ಟೆ. ಅಟ್ಟೆ ಯಾಕೆ ಅವಂಗೆ ಕಾಲು ಉಳುಕ್ದಾಗ ನಾನೇ ಸರಿ ಮಾಡಿವ್ನಿ? ಆದ್ರೂ ಏಟೇಟೋ ಆಸ್ಪತ್ರೆಗೆ ತೋರಿಸಿನೂ ಸರಿ ಹೋಗ್ದಿರೋ ತಾತಂಗೆ ನಮ್ಮೂರಿನ ಎಣ್ಣೆಯಿಂದ ಸರಿ ಹೋಯ್ತದಂತ್ಯ. ನಿಂಗೆ ಈ ನೋವಿನ ಎಣ್ಣೆ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ನಮ್ ನಾಟಿ ಔಷಧಿ ಮುಂದೆ ಯಾವ ದೊಡ್ಡ ಆಸ್ಪತ್ರೆನೂ ನಿಲ್ಲಕ್ಕಿಲ್ಲ. ಅದು ಅಲ್ದೆ ಸ್ಯಾನೆ ಶ್ರದ್ಧೆ ಶಿಸ್ತಿನಿಂದ ಮಾಡಿದ್ರೆ ಖಂಡಿತ ಸರಿ ಹೋಯ್ತೈತೆ. ಸರಿ, ಆದ್ರೆ ಅನಿಕಾ ಮತ್ತೆ ರವ್ವ ನಿನ್ನ ಕರೆದು ಬಾವ ತಾತಂಗ್ ವೈದ್ಯ ಮಾಡು ಅಂತ ಹೇಳ್ತಾರ? ಅವ್ರು ಬಿಡ್ನಿಲ್ಲ ಅಂದ್ರೆ ಏನು, ನಮ್ಮ ಅನ್ನಪೂರ್ಣಮ್ಮ ಅಜ್ಜಿ ಇಲ್ವಾ, ತಾತ ಹುಷಾರಾಯ್ತಾರೆ ಅಂದ್ರೆ ಅವರೇ ಖುಷಿಯಿಂದ ಒಪ್ಕೋತಾರೆ. ನಂಗುವೆ ತಾತ ಏನ್ ನೋಡಿದ್ರೆ ಅಜ್ಜಯ್ಯನೇ ಗೆಪ್ತಿಗೆ ಬರ್ತಾರೆ. ನಿಂಗೆ ಅವ್ರಿಗೆ ನಮ್ಮಿಂದಾಗಿ ಸಹಾಯ ಮಾಡೋದು ನಮ್ ಕರ್ತವ್ಯ ಅನ್ನಿಸ್ತೈತೆ. ಸರಿ ಕಮಲಿ, ಹೆಂಗಿದ್ರು ಹಾಸ್ಟ್ಲ್ ಹುಡ್ಗಿರೆಲ್ಲ ಆಚೆ ಹೋಯ್ತವ್ರೆ, ನಮಗೂ ಹಾಸ್ಟ್ಲ ಕೂತು ಬೋರ್ ಹೊಡಿಯೋದು ತಪ್ತೈತೆ. ಬಾ ಹೋಗುಮ್ಮ. ಪಿಂಕಿ, ಹೇಳು ಪಿಂಕಿ. ಹಲೋ ಅನಿಕಾ, ಯು ನೋ ವಾಟ್? ಅದೇನು ಹೇಳಬೇಕೋ ಬೇಗ ಹೇಳು. ಏನು ಮತ್ತೆ ನಮ್ಮ ಮನೆಗೆ ಬರ್ತಿದಾರ? ನೆನ್ನೆ ತಿನ್ಕೊಂಡು ಹೋಗಿದ್ದು ಸಾಲಿಲ್ವಂತ ಅವಕ್ಕೆ? ನೀನು ಹೇಳು ಅನಿಕಾ, ಅವ್ರನ್ನ ಅಲ್ಲಿಗೆ ಬರದೇ ಇರೋ ಹಾಗೆ ನಾವು ತಡಿತೀವಿ. ಹೇ, ಇಲ್ಲ ಇಲ್ಲ, ಬರಲಿ ಅವರು, ಅವ್ರಿಗೆ ಇಲ್ಲೇ ಪಾಠ ಕಲಿಸೋಣ, ಇನ್ಯಾವತ್ತೂ ಬರಲೇಬಾರ್ದು. ಓಕೆ ಅನಿಕಾ. ನೋಡ್ದ್ಯಾ ಅನಿಕಾ, ಆ ಹಳ್ಳಿ ಗುಗ್ಗುಗಳು ಇಲ್ಲಿಗೆ ಬರ್ತಿದ್ದಾವೆ. ಸೊ ರಿಷಿ ಅವಳ ಹಿಂದೆ ಬಿದ್ದಿಲ್ಲ. ಹ್ಞೂ ಅಮ್ಮಮ್ಮ, ಆದರೆ ಆ ಗುಗ್ಗುಗಳು ಈಗ ನಮ್ಮ ಮನೆ ಮುಂದೆ ಬೀಳ್ತಾರೆ. ಏನು ಹಾಗಂದ್ರೆ? ಇಲ್ಲೇ ಇಲ್ಲೇ ಕಟ್ಟಿ. ಬಟ್ ಬೇಬಿ, ಇದನ್ನ ಇಲ್ಲಿ ಯಾಕೆ ಕಟ್ಟಬೇಕು? ನಿನ್ ಪ್ಲಾನ್ ಏನು ಅಂತ ಹೇಳ್ತೀಯಾ? ಮಾಮ್, ನೀವು ಪ್ಲ್ಯಾನ್ ಮಾಡಿದಾಗೆಲ್ಲ ನಾನು ಬಾಯಿ ಮುಚ್ಕೊಂಡಿದ್ದೆ ತಾನೇ. ನೀವು ಪ್ಲ್ಯಾನ್ ಮಾಡಿದ್ರಲ್ಲಿ ಯಾವುದಾದ್ರೂ ವರ್ಕ್ ಆಗಿದೆಯಾ? ನೋ, ಎಲ್ಲ ಫ್ಲಾಪ್. ಸೊ ಈಗ ಕ್ವೆಶ್ಚನ್ ಮಾಡದೆ ನಾನು ಹೇಳಿದ್ರನ್ನ ಮಾತ್ರ ಮಾಡಿ. ಆಯ್ತಾಯ್ತು ಊರ್ಮಿಳ, ಅನಿಕಾ ಹೇಳಿದಷ್ಟು ಮಾಡೋಣ. ಓಕೆ. ಈಗ ಬನ್ನಿ, ಮಜಾ ತೋರಿಸ್ತೀನಿ.
ಬೇಬಿ. ಮಾಮ್ ಸುಮ್ಮನಿರು, ಜಸ್ಟ್ ವೇಟ್ ಅಂಡ್ ವಾಚ್. ಬಂದ್ರು ನೋಡ್ತಾ ಇರಿ ಹೇಗ್ ಮುಖ ಮುತಿ ಕಿತ್ತೋಗೋ ಹಾಗೆ ಬೀಳ್ತಾರೆ ಅಂತ. ಇನ್ನು ಮೂರೇ ಹೆಜ್ಜೆ ಬೀಳ್ತಾರೆ ನೋಡಿ. ಒನ್ ಒನ್ ಟೂ ಟೂ ತ್ರೀ ತ್ರೀ ಫ್ರೆಂಡ್ ಮನೆಗೆ ಅವ್ರು ಫಸ್ಟ್ ಹೋಗೋದ? ನೋ ಚಾನ್ಸ್, ನಾವಿಬ್ರು ಫಸ್ಟ್ ಹೋಗೋಣ ಬಾ. ಅಯ್ಯೋ, ಯಾರೋ ತಂತಿ ಕಟ್ಬಿಟ್ಟವ್ರು ಕಮಲಿ. ಕಮಲಿ, ನೀನ್ ಒಳಗೆ ಹೋಗಿ ಕೆಲಸ ನೋಡು, ಇವ್ರನ್ನ ನಾನ್ ಸರಿ ಮಾಡ್ತೀನಿ. ಅಂತಂದ್ರೆ ನನ್ನ ಮಗಂದು ಇಂಗ್ಲಿಷ್ ಪಿಕ್ಚರ್ ಹೀರೋಪ್ ಅಂತ ಅನ್ಕೋಬೇಕು ಅಲ್ವಣ್ಣ. ಯಾವತ್ತು ಬೆಂಗಳೂರಿಗೆ ಬಂದು ಯೂಟೊಂದು ಸುತ್ತಿರಲಿಲ್ಲ ಕಣ್ಣಣ್ಣ. ಬೆಂಗಳೂರಿಗೆ ಬಂದ್ರೆ ಕಲಸಿ ಪಳ್ಳ, ಚಿಕ್ಕಪೇಟೆ, ಹಂಗು ಹಿಂಗು ಸ್ವಲ್ಪ ಮಾರ್ಕೆಟ್ ಅಂತ ಸುತ್ತಿಬಿಟ್ಟು ರೈ ಅಂತಿದ್ವಿ. ಸಾನೆ ಥ್ಯಾಂಕ್ಸ್ ಕಣ್ಣಣ್ಣ. ಅಯ್ಯೋ ಕೆಂಪ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಇನ್ನೇನು ಬಸ್ ಬರೋ ಟೈಮ್ ಆಯ್ತು, ನನ್ನ ಲಗೇಜ್ ಇಟ್ಕೊಳ್ಳ. ರಿಷಣ್ಣ ಹೇಳು ಕೆಂಪ, ನೀವು ಕಮಲಿ ನಿಂಗಿಗೆ ಫೀಸ್ ಕಟ್ಟಿ ಸಹಾಯ ಮಾಡಿದ್ರಂತಲೋ, ಅಥವಾ ನನಗೆ ಊರೆಲ್ಲ ತೋರಿಸಿ ಗೆಳೆ ನಿಂಗೆ ನೋಡ್ಕೊಂಡ್ರಿ ಅಂತಲೋ ಈ ಮಾತು ಹೇಳ್ತಾ ಇಲ್ಲ ಕಣ್ಣನು? ದಿಟ್ಟವಾಗ್ಲೂ ನೀವು ಶಾನೆ ಒಳ್ಳೆಯವರು ಕಣ್ಣಣ್ಣ. ಅರೆ ಕೆಂಪ, ಏನಿದೆಲ್ಲ? ದಿಟ್ಟವಾಗ್ಲೂ ಹೇಳ್ತೀನಿ ಕಣ್ಣನು. ಕಮಲಿಗೆ ನೀವು ಈಗಲೂ ನೀವು ತಾವು ಅಂತ ಮಾತಾಡೋದು ನೋಡ್ತಿದ್ರೆ ಗೊತ್ತಾಗ್ತದೆ ಕಮಲಿ ಮೇಲೆ ನೀವು ಎಷ್ಟು ವಿಶ್ವಾಸ ಗೌರವ ಮಾಡ್ಕೊಂಡಿದ್ದೀರಾ ಅಂತ. ತಾತ ತೀರ್ಕೊಂಡ್ಮೇಲೆ ಕಮಲಿ ನೆನೆಸ್ಕೊಂಡಾಗೆಲ್ಲ ಬೇಸರ ಆಗ್ತಿತ್ತು. ಹೆಂಗೋ ಪಟ್ಟಣಕ್ಕೂ ಕಳಿಸಾಯ್ತು, ಆದರೆ ಮುಂದೆ ಹೇಗಿರ್ತಾಳೆ, ಏನು ಮಾಡ್ತಾಳೆ ಅಂತ ಚಿಂತೆ ಕಾಡ್ತಾನೆ ಇತ್ತು. ನಿಂಗಿಗೆ ತಾಯಿ ಹೆಂಗೆ ಸರಿ ತಪ್ಪು ತಿದ್ದಕ್ಕೆ ನೋಡ್ಕೊಳ್ಳೋಕ್ಕೆ ಕಮಲಿ ಅವಳೆ, ಆದರೆ ಕಮಲಿನ ಆ ಥರ ನೋಡ್ಕೊಳ್ಳೋಕೆ ಯಾರು ಇಲ್ವಲ್ಲ ಅಂತ ಹೊರಗ್ತಾನೆ ಇದ್ದೆ ಕಣ್ಣಣ್ಣ. ಆದರೆ ನಿಮ್ಮನ್ನು ನೋಡಿದ ಮ್ಯಾಕೆ ಆ ನಂಬಿಕೆ ಬಂದೈತಿ. ಕಮಲಿಗೆ ಯಾವುದೇ ಕಷ್ಟ ಬರೋಕ್ಕಿಲ್ಲ ಅಂತ ನನ್ನ ಮನಸ್ಸು ಹೇಳ್ತೈತಿ. ಅಣ್ಣ, ತಾತನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಕಮಲಿಗೆ ಯಾವುದೇ ಕಷ್ಟ ಬರ್ದಿರೋ ಥರ ನೋಡ್ಕೊಳ್ಳಿ ಅಣ್ಣ. ಕಮಲಿಗೆ ಯಾವತ್ತೂ ನೆರವಾಗಿರಿ ಅಣ್ಣ. ಸರಿ ಕಣ್ಣ, ಬಸ್ ಬರೋ ಟೈಮ್ ಆಯಿತು, ನಾವು ಹೊರಡ್ತೀನಿ ಓಡಿ.
ಬರ್ಲಾ ಕಣ. ಈಗ ಅಪ್ಪ ಅವ್ವ ಅಂತಿದ್ರೆ ನಾವು ಸರಿ ಹೋಗಕ್ಕಿಲ್ಲ. ಇನ್ನೇನ್ ಮಾಡಿದ್ರೆ ಸರಿ ಹೋಗತ್ತೆ? ಅಯ್ಯೋ ನೀವೇನು ಮಾಡ್ಬೇಡಿ, ನಾನ್ ಮಾಡ್ತೀನಿ. ನೀನಾ? ಏಯ್ ನೀನೇನ್ ಮಾಡ್ತೀಯಾ? ಇವ್ರಿಬ್ರಿಗೂ ಉಡುಗೆ ತೆಗೆದು ಸರಿ ಮಾಡ್ತೀನಿ. ಅಯ್ಯೋ ನಿಂಗೆ ಬಿಡೆ, ನಾಟಿ ಸ್ಟೈಲ್ ನಾಗ್ ಸರಿ ಮಾಡ್ತೀನಿ, ನೀ ಸುಮ್ಕಿರು. ಅಯ್ಯೋ ಅಮ್ಮ ಬಿಡು. ಅಯ್ಯೋ ಸ್ವಂಟ ನೋಯ್ತಿದ್ಯಾ? ಇಲ್ಲ ಇಲ್ಲ ಇಲ್ಲ. ಹೋಗ್ತಿದ್ಯಾ? ಮಾನ ಮರ್ಯಾದೆ ಅನ್ನೋದು ಒಂದ್ ಚೂರಾದ್ರೂ ಇದೆಯಾ ನಿನ್ಗೆ? ಎಷ್ಟ್ ಸಲ ಹೇಳಿದ್ರು ಅವಮಾನ ಮಾಡ್ತಿದೀನಿ ಅಂತ ಗೊತ್ತಿದ್ರು ನಮ್ಮನೆಗೆ ಬರ್ತೀಯಲ್ಲ. ಅನಿಕಾ ಬುಡುಕೈನ ಶಟ್ ಯೋರ್ ಮೌತ್. ಅಲ್ಲ ನಿನ್ ಮನ್ಸಲ್ಲಿ ಏನೇ ಅನ್ಕೊಂಡಿದ್ಯಾ ನಿನ್ನ? ನಿಂಗಿಷ್ಟ ಬಂದಂಗ್ ನಡ್ಕೋಬಹುದು ಅಂತನಾ? ಇದೇನ್ ನಿನ್ ಹಳ್ಳಿ ಅನ್ಕೊಂಡಿದ್ಯಾ? ಅನಿಕಾ ಶಾಂತವಾಗಿ ಹೇಳ್ತೀವಿ, ನನ್ ಕೈ ಬಿಡು. ಏನೇ ಮಾಡ್ತೀಯಾ? ನೆನ್ನೆ ಋಷಿ ನಿನ್ ಜೊತೆ ಇರ್ಲಿಲ್ಲ ಅಂದಿದ್ರೆ ಆಗ್ಲೇ ಸರಿಯಾಗಿ ವಿಚಾರಿಸ್ಕೋತಿದ್ದೆ. ನಿನ್ ಕಾಲೇಜಲ್ಲಿರೋದೇ ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ ಅಂತದ್ರಲ್ಲಿ ನನ್ ಮನೆಗ್ ಬಂದು ನಾನ್ ಮಾಡ್ಬೇಕಾಗಿರೋ ಪೂಜೆನ ನೀನ್ ಮಾಡಿ ನನ್ನ ಇಷ್ಟಪಡೋರ್ನೆಲ್ಲ ನಿನ್ ಬುಟ್ಟಿಗ್ ಬೀಳಿಸ್ಕೋತಿಯಾ? ಆಫ್ಟರ್ ಆಲ್ ಅಡ್ರೆಸ್ ಇಲ್ದಿರೋ ಹಳ್ಳಿಯಲ್ಲಿ ಸಗಣಿ ಬಾರಿಸ್ತಿದ್ದವಳು ಈಗ ನನಗ್ ಈಕ್ವಲ್ ಆಗಿ ಬರೋಕ್ ಟ್ರೈ ಮಾಡ್ತಿದ್ಯಾ? ಹೌ ಡೇ ಯು. ಅನಿಕಾ ಹೇಳ್ತೀವಿ ಬಿಟ್ಬಿಡು. ಯಾಕೆ ಹಳ್ಳಿ ಬಗ್ಗೆ ಮಾತಾಡಿದ್ರೆ ಕೋಪ ಬರ್ತಿದ್ಯಾ? ಅಷ್ಟೊಂದ್ ರೋಷ ಇರೋಳಾದ್ರೆ ಇನ್ನೊಂದ್ ಸಲ ನನ್ ಮನೆ ಮೆಟ್ಲುನ ಹತ್ಬೇಡ. ಗೆಟ್ ಔಟ್ ಆಫ್ ಹಿಯರ್. ಅನಿಕಾ ಅನಿಕಾ ಬೆಳೆದಂತ ಮಕ್ಕಳ ಮೇಲೆ ಕೈ ಮಾಡಬಾರ್ದು ಅಂತಾರೆ, ಆದ್ರೆ ನೀನು ಅಹಂಕಾರದಲ್ಲಿ ಮಿತಿ ಮೀರಿ ಬೆಳೀತಾ ಇದ್ಯಾ ಅನಿಕಾ. ಇಷ್ಟು ದಿನ ನಿನಗೆ ಮಾತಲ್ಲೇ ಬುದ್ಧಿ ಹೇಳ್ತಾ ಇದ್ದೆ, ಸಮಾಧಾನ ಭೇದ ಎಲ್ಲ ಸೋತ್ ಮೇಲೆ ದಂಡ ಪ್ರಯೋಗ ಮಾಡ್ಬೇಕೇನು? ಇದು ನಿನ್ ತಪ್ಪಲ್ಲ, ನಿಮ್ಮ ಅಮ್ಮನ ತಪ್ಪು. ಬುದ್ಧಿ ಕಲಿಸೋ ವಯಸ್ಸಲ್ಲಿ ನಾಲ್ಕು ಬಾರಿಸಿ ಕಲಿಸಿದ್ರೆ ಈಗ ನೀನು ಹೀಗೆ ಆಡ್ತಾ ಇರಲಿಲ್ಲ. ಮನೆಗೆ ಬಂದವ್ರಿಗೆ ಅತಿಥಿ ಸತ್ಕಾರ ಬೇಡ, ಅಟ್ಲೀಸ್ಟ್ ಮನುಷ್ಯತ್ವನಾದ್ರೂ ಬೇಡವಾ? ನೀನ್ ನನ್ ಮೊಮ್ಮಗಳು ಅಂತ ಹೇಳ್ಕೊಳಕ್ಕೆ ಬೇಜಾರಾಗತ್ತೆ. ಛೆ, ಇದಕ್ಕೇನು ಕಮ್ಮಿ ಇಲ್ಲ, ಏನಾದ್ರೂ ಹೇಳೋ ಹಾಗಿಲ್ಲ, ಕೋಪಿಸ್ಕೊಂಡು ಹೊರಟೋಗ್ತಾಳೆ. ಕಮಲಿ, ಅವಳು ಹಾಗೆ ನಡ್ಕೊಂಡ್ಲು ಅಂತ ನೀನು ಬೇಜಾರು ಮಾಡ್ಕೋಬೇಡ. ಅವಳು ಮಾಡಿದ ತಪ್ಪಿಗೆ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ಅಯ್ಯೋ ಅಜ್ಜಿ, ನೀನು ಯಾಕೆ ಕ್ಷಮೆ ಕೇಳ್ತೀರಾ? ಅದೇನು ಪರವಾಗಿಲ್ಲ ಬಿಡಿ. ನಿನ್ನಂಥ ಮನಸ್ಸು ಅವಳಿಗಿದ್ದಿದ್ರೆ ನಿಂಗಿನ್ನೂ ಬಂದಿದ್ದಾಳ? ಇರು, ನಿಮ್ಮಿಬ್ಬರಿಗೂ ತಿನ್ನಕ್ಕೇನಾದ್ರೂ ತರಕ್ಕೆ ಹೇಳ್ತೀನಿ. ಹಾಂ ಪಾರ್ವತಿ.